ಪುನೀತ್ ರಾಜ್ಕುಮಾರ್ ಅವರ ಸಾವು ಅಕಾಲಿಕವಾದದ್ದು. ಬಹಳ ಚಿಕ್ಕ ವಯಸ್ಸಿಗೆ, ಸುಮಾರು 45-46 ವಯಸ್ಸಿಗೆ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಆಘಾತವನ್ನು ಉಂಟು ಮಾಡಿದೆ. ನನಗೆ ಮತ್ತು ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಮೊದಲಿಂದ ಕೂಡ ಬಹಳ ಹತ್ತಿರದ ಸಂಬಂಧ. ರಾಜ್ಕುಮಾರ್ ಅವರಿದ್ದಾಗ ಆಗಾಗ ಹೋಗ್ತಿದ್ದೆ ಅವ್ರ ಮನೆಗೆ ನಾನು. ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರು. ರಾಜ್ಕುಮಾರ್ ಕೂಡ ಒಬ್ಬ ಮಾನವೀಯತೆ ಇದ್ದಂಥ ಸರಳ ಸಜ್ಜನಿಕೆ ವಿನಯವಂತಿಕೆ ಇದ್ದಂಥ ವ್ಯಕ್ತಿತ್ವ ಹೊಂದಿದ್ದರು. ಅದೇ ರೀತಿ ಅವರ ಅಪ್ಪ ತಂದೆ ರೀತಿಯಲ್ಲೇ ಪುನೀತ್ ರಾಜ್ಕುಮಾರ್ ಕೂಡ ಬಹಳ ಸರಳವಾದಂಥ ವ್ಯಕ್ತಿ, ಸಜ್ಜನಿಕೆಯ ವ್ಯಕ್ತಿ, ಮತ್ತು ವಿನಯವಂತಿಕೆ ಬಹಳ ಇತ್ತು. ದೊಡ್ಡವ್ರ ಕಂಡ್ರೆ ಬಹಳ ಗೌರವದಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು, ಜೊತೆಗೆ ಅವರು ಕಲೆ ಇದೆಯಲ್ಲ, ವ್ಯಕ್ತಿಗತವಾಗಿತ್ತು ಆ ಕಲೆ, ಅವ್ರ ರಕ್ತದಲ್ಲೇ ಹರಿತಾ ಇತ್ತು. ರಾಜ್ಕುಮಾರ್ ಅವರಿಂದ ಅದು ಬಳುವಳಿಯಾಗಿ ಬಂದಿದ್ದಂಥ ಕಲೆ. ಅವರು ಬಾಲ ನಟರಾಗಿ, ಆಮೇಲೆ ಪೂರ್ಣ ಪ್ರಮಾಣದ ನಟರಾಗಿ ಕರ್ನಾಟಕದ ಜನರ, ಅದರಲ್ಲಿ ವಿಶೇಷವಾಗಿ ಕನ್ನಡಿಗರ ಮನವನ್ನು ಗೆದ್ದಿದ್ದರು. ವೆರಿ ಪಾಪ್ಯುಲರ್ ಆಕ್ಟರ್. ನಾನು ಕೂಡ ಒಂದು ಸಿನಿಮಾ, ಪುನೀತ್ ರಾಜ್ಕುಮಾರ್ ಒಂದು ಸಾರಿ ನನಗೆ ಮಾಮ ಅಂತ ಕರಿತೀವಿ, ಯಾವಾಗ ನನಗೆ ಒಂದು ರಾಜ್ಕುಮಾರ್ ಅಂತ ಸಿನಿಮಾ ಬಂದಿತ್ತು, ಅದನ್ನು ನೋಡಲೇಬೇಕು ಅಂತೇಳಿ ಒಂದು ಸಾರಿ ನನಗೆ ರಿಕ್ವೆಸ್ಟ್ ಮಾಡಿದರು. ನಾನು ಮೈಸೂರಿನಲ್ಲಿ ಸರಸ್ವತಿ ಥಿಯೇಟರ್ನ ನೋಡಿದ್ದೆ, ಕೊಪ್ಪಳದಲ್ಲಿ ಒಂದು ಥಿಯೇಟರ್ ಮೈಸೂರಿನಲ್ಲಿ ನೋಡಿದ್ದೆ. ಆಮೇಲೆ ಅದು ಹೇಗಿದೆ ಹೇಳಬೇಕು ಅಂತ ಹೇಳಿದರು. ನಾನು ಅದನ್ನು ನೋಡಿ ಆ ಕಥೆಯಲ್ಲಿ ಅವ್ರಿಗೆ ಯಾವ ರೀತಿ ಅಭಿನಯ ಮಾಡಿದ್ದಾರೆ ಎಲ್ಲರೂ ಕೂಡ ಹೇಳಿದ್ದೆ. ಒಬ್ಬ ಪ್ರತಿಭಾನ್ವಿತ ನಟ, ಇನ್ನೂ ಕೂಡ ಭಾಳ ವರ್ಷ ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು. ಅವರ ಸಾವಿನಿಂದ ಕನ್ನಡ ಚಿತ್ರರಂಗಕ್ಕಷ್ಟೇ ಅಲ್ಲ, ಇಡೀ ದೇಶದ ಚಿತ್ರರಂಗಕ್ಕೆ ಅಪಾರವಾದಂಥ ನಷ್ಟವಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಆ ನಷ್ಟವನ್ನು ತುಂಬಲಿಕ್ಕೆ ಭಾರಿ ಕಷ್ಟ. ಇವತ್ತು ಹೊಸ ನಿನ್ನೆ ಇವತ್ತು 2 ದಿನಗಳಿಂದ ಕರ್ನಾಟಕದ ಜನ ಕಣ್ಣೀರಾಕಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಯುವಕರು. ಅವರ ಸಾವಿನಿಂದ ದಿಗ್ಭ್ರಾಂತರಾಗಿದ್ದಾರೆ, ದುಃಖವನ್ನು ಅನುಭವಿಸಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬವರ್ಗದವರಿಗೆ, ಅವರೆಲ್ಲ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅವರು ಸಿಕ್ಕಿದಾಗೆಲ್ಲ ಕರಿತಿದ್ರು ಮಾಮ ಅಂತ ಕರಿತಿದ್ರು. ಪಾಪ ನನಗೆ ಇತ್ತೀಚೆಗೆ ಒಂದು 20 ದಿನಗಳಾಗಿರಬೇಕು ನಾನು ಕಾನ್ಶಿಯಸ್, ಸಲಗ ಸಿನಿಮಾ ಅದನ್ನು ಪ್ರೀ ರಿಲೀಸ್ ಈವೆಂಟ್ ಇತ್ತಲ್ಲ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಸಿಕ್ಕಿದ್ದ ಯಶು, ಉಪೇಂದ್ರ ಅವರೆಲ್ಲ ಇದ್ದರು ಅಲ್ಲಿ. ಹಾಗೆ ಮಾತಾಡಿಸ್ಕೊಂಡು ಪಾಪ ಚೆನ್ನಾಗಿ ಇದ್ರಪ್ಪ, ಈ ಥರ ಹೃದಯಘಾತ ಆಗ್ತದೆ ಅಂತೇಳಿ ಯಾರೂ ನಿರೀಕ್ಷೆ ಮಾಡಿದ್ರು ಅಷ್ಟು ವಯಸ್ಸಿಗೆ. ಬಿಕಾಸ್ ಯು ಆರ್ ಸೋ ಫಿಟ್, ದಿನ ಜಿಮ್ಗೆ ಹೋಗೋದು, ವಾಕ್ ಮಾಡೋದು ಎಲ್ಲ ಇತ್ತು, ಭಾಳ ಫಿಟ್ ಆಗಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಇವಸ್ ವಂಡರ್ಫುಲ್ ಡ್ಯಾನ್ಸರ್, ಸಿನಿಮಾದಲ್ಲಿ ಡ್ಯಾನ್ಸ್ ಭಾಳ ಪ್ರಮುಖವಾದಂಥ ಆಕರ್ಷಣೆ ಇತ್ತು. ಸೊ ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸಾವು ಬರ್ತದೆ, ಬಟ್ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಬರಬಾರ್ದು.